ಎಲ್ಲಿ ಕೋಡನ್ ಕುಂಟೆ ಕ್ರಾಸ್ಗೆ ಎಲ್ಲಿ ಬರ್ಬೇಕು ಹೇಳೋ, ಬಂದ್ರೆ ಮಗನೇ ತುಳುದ್ ಸಾಯಿಸ್ಬಿಡ್ತೀನಿ ಹಂಗೇನೆ, ನಿನ್ ಗೊತ್ತಿಲ್ಲ ನೀನು. ಅಲ್ಲ ನಾನೇನ್ ಟಮಾಟನ ಈರುಳ್ಳಿನ ನೀವು ತೊಳೆದ್ಬಿಟ್ಟು ಇದ್ ಮಾಡಕ್ಕೆ ಏನಾದ್ರೂ ಹೋಗ್ಲಿ ಅಂದ್ರೆ ಮಾತಾಡಿದ್ರೆ ಮಾತ್ರ ನಾಲ್ಗೆ ಕಿತ್ಬಿಟ್ಟು ನಾಯಿಗೆ ಹಾಕ್ಬಿಡ್ತೀನಿ. ನಮಸ್ಕಾರ ಎಲ್ಲ ಮುಗ್ಧ ಮನಸ್ಸುಗಳಿಗೆ, ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶೈಲಾ ಅನ್ನೋರಿಗೆ ಸಖತ್ ಟ್ರ್ಯಾಪ್ ಮಾಡಿದ ಕೃಷ್ಣಮೂರ್ತಿ ಅವರು ಮೆಸೇಜ್ ಕಳಿಸಿದ್ದಾರೆ. ಬನ್ನಿ ಕಾಲ್ ಮಾಡುವ ಶೈಲಾ ಅವ್ರಿಗೆ. Someone else, you can wait or call again later. Hello. Hello. ಹೇಳಿ. ಇದು ಯಾರು, ಶೈಲಾ ಮೇಡಮ್ ಅವರಾ? ಹೌದು ಮೇಡಮ್, ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಾನು ರವಿ ಅಂತ ಮಾತಾಡ್ತಾ ಇರೋದು. ಹೇಳಿ ಮೇಡಮ್. ಏನು ಅಂತಂದರೆ, ನಾನು ಒಂದು ಗಿನ್ನಿಸ್ ರೆಕಾರ್ಡ್ ಮಾಡೋಕ್ಕೆ ಹೊರಟಿದ್ದೀನಿ, ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕಾಗಿತ್ತು ಸರ್. ತಾವು ಎಲ್ಲಿಂದ ನಂಗೆ ಗೊತ್ತಾಗ್ತಾ ಇಲ್ವಲ್ಲ? ಬೆಂಗಳೂರು. ನಾನು ಸರ್ ಬೆಂಗಳೂರಲ್ಲಿ ಎಲ್ಲಿರೋದು? ಬನಶಂಕರಿ. ಯಾವ ರವಿ ಮೇಡಮ್? ಮುಂಚೆ ಕೋಣನ್ ಕುಂಟೆಲ್ಲಿದ್ದೆ. ರವೀಂದ್ರನ? ಹಾಂ. ಭಟ್ಟನ? ಭಟ್ರು ಅಲ್ಲ, ಯಾರು ಅಲ್ಲ ಮೇಡಮ್, ನಾನು ರವಿ ಅಂತ ಅಂದ್ಬಿಟ್ಟು. ಮೇಡಮ್ ಯಾರೋ ಈಗ ಒಂದು ಮಂತ್ ಬ್ಯಾಕು 38 ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ರೆಕಾರ್ಡ್ ಮಾಡವ್ರೆ. ಅದಕ್ಕೆ ಅವ್ರು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂದ್ಬಿಟ್ಟು ನಾನು 39 ನಾಯಿನ ಕರ್ಕೊಂಡು ಈಗ ವಾಕಿಂಗ್ ಹೋಗೋಕ್ಕೆ ನಾಯಿಗಳು ಹುಡುಕ್ತಾ ಇದ್ದೀನಿ ಮೇಡಮ್. ಯಾವ ರವಿ ಹೇಳ್ರಿ, ನಂಗೆ ಐಡಿಯಾ ಬರ್ತಾ ಇಲ್ಲ. ನಿಮ್ಗೆ ಎಷ್ಟೊತ್ತಲ್ಲಿ ಮಾಡಿದ್ರೆ ನೀವು ಸರಿಯಾಗಿ ಮಾತಾಡ್ತೀರಾ ಹೇಳಿ? ಹಂಗಾರೆ ಅಷ್ಟೊತ್ತಿಗೆ ಮಾತಾಡ್ತೀನಿ ನಾನು. ಕರೆಕ್ಟಾಗೇ ಇದ್ದೀನಿ, 24/7 ಕರೆಕ್ಟಾಗೇ ಇರ್ತೀನಿ. ಅದೇ ಆ ಧೈರ್ಯದ ಮೇಲೆ ಮಾಡಿದೆ ನಾನು. ಯಾರಪ್ಪ ಇದು ನಾಯಿ? ನಮ್ಮ ರೋಡಲ್ಲೂ ಇದೆ, ಲಕ್ಕಿ ಅಂತ ಅದ್ರ ಹೆಸರು. ಕರ್ಕೊಂಡೋಗಿ. ಚೆನ್ನಾಗಿದೆಯಾ? ಯಾವ ಒಳ್ಳೆ ಸೀಡ್ ಅದು, ಒಳ್ಳೆ ಬ್ರೀಡ್ದು. ಗಂಡು? ಗಂಡು ಬೇಡ ಮೇಡಮ್, ಗಂಡು ಬೇಡ. ಅಸ್ಕಿ ಅಂತ ಇನ್ನೊಂದಿದೆ. ಓಕೆ. ಯಾವ ಥರ ಇದೆ ನಾಯಿ? ಯಾವ ಥರ ಇರಬೇಕೋ ಅದೇ ಥರ ಇದೆ. ಓಕೆ ಮೇಡಮ್, ಹಂಗಾರೆ ನಿಮ್ಮ ಕಡೆಯಿಂದ 5 ನಾಯಿ ಬುಕ್ ಮಾಡ್ಕೊಳ್ಳಾ? ರೀ ಸ್ವಾಮಿ, ನಮ್ಮ ಮನೇಲಿ ನಾಯಿ ಸಾಕಿಲ್ಲ, ನಾವು ಬೀದಿ ನಾಯಿನೇ ಮನೆ ನಾಯಿ ಥರ ಸಾಕಿದ್ದೀವಿ. ಸ್ವಾಮಿ ಅನ್ಬೇಡಿ ಆಯಿತು. ನೀವು ಯಾರು ನೀವು ಹೇಳಿ, ನನಗೆ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ನಿಮ್ಮ ಕುಲ ಗೋತ್ರ ಹೇಳಿದ್ರೆ. ನೀವು ಕಿವಿಗೇನ ಹತ್ತಿ ಮಾಡಿಕೊಂಡ್ರೆ ತೆಗೀರಿ. ನಾನು ರವಿ. ಯಾವ ರವಿ? ಅಲ್ಲಿ ಹಿಂದೂ ಮುಂದು ಏನಿಲ್ವಾ ಸದ್ಯಕ್ಕಿಲ್ಲ. ನಾನು ಗಿನ್ನಿಸ್ ರೆಕಾರ್ಡ್ ಮಾಡಿದ್ಮೇಲೆ ಗೊತ್ತಾಯ್ತದೆ ಎಲ್ಲಾನು ಗಿನ್ನಿಸ್ ರವಿ ಅಂತಾನೆ ಇಟ್ಕೋತೀನಿ. ರೀ ಸ್ವಾಮಿ, ನಿಮ್ಮ ನಾನು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಬನ್ಶಂಗ್ ಕೋಣನ್ ಕುಂಟೆ ಕ್ರಾಸ್. ಓಕೆ ಡನ್. ಕೋಣನ್ ಕುಂಟೆ ಕ್ರಾಸ್ ಅಲ್ಲಿ ಯಾರು ನನಗೆ ರವಿ ಅನ್ನೋರು ಯಾರು ಪರಿಚಯ? ಸರಿ ಸರಿ ಬಿಡಿ, ಅದಕ್ಕೆ ಯಾಕೆ ಇಷ್ಟೊಂದು ನೀವು ಕ್ಯಾಣ ಮಾಡಿಕೊಂಡು ಮಾತಾಡ್ತೀರಿ? ಅದೇನೋ ಅಂತಾರಲ್ಲ ಕ್ಯಾಣ ಅಂದ್ರೆ. ಅಯ್ಯೋ ದೇವ್ರೆ, ಒಂದ್ ನಾಯಿ ಕೇಳಿದಿಕ್ಕೆ ನೀವೇನ್ ನನ್ ಜನ್ಮನೆ ಜಾತಕನೇ ಇದ್ ಮಾಡ್ಕೊಂಡು ನೀವ್ ಈ ತರ ಕೇಳ್ತಾ ಇದೀರಾ? ರವಿ ರವಿ ಅಂತ ಹೇಳಿದ್ರೆ ನನ್ಗೇನ್ ಗೊತ್ತಾಗುತ್ತೆ ಯಾವ ರವಿ ಏನು? ಯಾವ ಸ್ಕೂಲ್ ನೀವ್ ಓದಿದ್ದು? ನನ್ ಸ್ಕೂಲ್ಗೂ ನಾಯಿಗೂ ಏನ್ ಸಂಬಂಧ ಮೇಡಮ್? ಇನ್ಮೇಲೆ ಆಯ್ತು ನಾಯಿ ರವಿ ಅಂತಾನೆ ಕರೀರಿ ಆಯ್ತು, ಯಾವ ರವಿ ಅಂತ ಮಾತ್ರ ಕೇಳ್ಬೇಡಿ. ಏನಪ್ಪ ನಿಮ್ ಇಷ್ಟ, ಏನಾದ್ರು ಮಾಡ್ಕೊಳ್ಳಿ. ಇಷ್ಟ ಅಲ್ಲ, ಒಂದು ಹುಡುಗ ಏನೋ ಒಂದು ಪ್ರಯತ್ನ ಮಾಡ್ತಾವನೆ, ಟ್ರೈ ಮಾಡ್ತೀಯಾನೆ ಅಂತಂದರೆ ಅದಕ್ಕೊಂದು ಸಪೋರ್ಟ್ ಮಾಡಿ. ಅದು ಬಿಟ್ಬಿಟ್ಟು 100 ಪ್ರಶ್ನೆ ಕೇಳೋದಲ್ಲ. ಏ ಹೂವಾರಿ ಹೋಯ್ತು ಸರ್, ಸಪೋರ್ಟ್ ಮಾಡೋದಕ್ಕೆ ನೀನು ಯಾರು? ಒಂದು ನಾಯಿ ಕೇಳಿದ್ರೆ ಇಂಗ್ಲೀಷಲ್ಲೆಲ್ಲ ಬೈತೀರಾ ನೀವು? ರೀ ನಾನು ಏನು ಬೈದಿಲ್ಲ, ನಾನು ಕೇಳ್ತಾ ಇರೋದು ಯಾವ ರವಿ. ನನಗೆ ಇಂಗ್ಲೀಷ್ ಬರಲ್ವಾ? ಬಿಡಿ ಆಯಿತು. ನಿಮಗೆ ಬಂದಾಗ ನೀವು ಮಾತಾಡ್ಕೊಳ್ಳಿ, ನನಗೇನಂತೆ ನಾನು ಹೇಳ್ತಾ ಇರೋದು. ಪ್ಲೀಸ್ ದಯವಿಟ್ಟು. ಏನು ದಯವಿಟ್ಟು? ಏನು ಹೇಳೋದಿದ್ರು ಕನ್ನಡದಲ್ಲಿ ಹೇಳಿ, ಯಾಕೆ ಇಂಗ್ಲೀಷಲ್ಲೆಲ್ಲ ಬೈತೀರಾ ನೀವು ನಾಯಿ ಕೇಳಿದ್ರೆ? ನಾನು ಇಂಗ್ಲಿಷ್ ಅಲ್ಲಿ ಏನು ಹೇಳಿಲ್ಲ ರೀ. ಹುಳ ಬೀಳುತ್ತೆ ಬಾಯಿಗೆ. ಏ ಕಂಟ್ರೋಲ್ ಯೋರ್ ಟಂಗ್. ಮಾತಾಡೋದೇ ಏನಂತ ನೀವ್ ಏನಾದ್ರು ಸರಿನೇ? ಯಾರು ನೀವು ಮಾತಾಡ್ತಾ ಇರೋದು? ನೀವು ಫಸ್ಟ್ ಕನ್ನಡದಲ್ಲಿ ಮಾತಾಡಿ, ಏನಾದ್ರು ಇಂಗ್ಲಿಷ್ ಅಲ್ಲೆಲ್ಲ ನೀವು ಬೈದ್ರೆ ಇದೆಲ್ಲ ಇಟ್ಕೋಬೇಡಿ. ಹುಳ ಗಿಳ ಅಂದ್ರೆ ಎಲ್ಲಿದ್ಯಾ ಹುಡುಕೊಂಡ್ ಬಂದ್ ಮಗನೇ ಸಾಯಿಸ್ಬಿಡ್ತಿದ್ದೆ. ಏನ್ ಅನ್ಕೊಂಡಿದ್ಯಾ ನೀನು ನನ್ನ? ಹಾ ಟಚ್ ಮಾಡಿ ಆಯ್ತು, ಒಂಚೂರು ನಿನ್ನೆನೆ ಟಚ್ ಮಾಡಿ ಆಯ್ತು. ಎಲ್ ಬರ್ಬೇಕು ಹೇಳೋ ಸ್ಪಾಟ್, ಬಟ್ ಟಚ್ ಮಾಡೋದಲ್ಲ, ಕೆಡವಿ ಹೊಡಿತೀನಿ ಅಂದ್ರೆ ಮುಟ್ ನೋಡ್ಕೋಬೇಕು. ಏನ್ ಅನ್ಕೊಂಡಿದ್ಯಾ ನೀನು? ನನ್ ಖುಷಿ ಆಯ್ತು. ಒಟ್ನಲ್ಲಿ ಏನಾರು ಬೈರಿ, ಹಿಂಗೆ ಕನ್ನಡದಲ್ಲಿ ಬರೀ, ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಮಾತ್ರ. ನಾನು ಏನೋ ನಾಯಿ ಕೊಡಿಸ್ತಾರೆ ಅಂತ ಅನ್ಬಿಟ್ಟು ಏನೋ ಅಂದಿದ್ದೆಲ್ಲ ಏನ್ ಕೇಳಿದ್ರೆ ನಿಮ್ಗೆ ಜಾಸ್ತಿನೇ ಆಯ್ತಾ ಇದೆ. ಎಲ್ಲಿ ಕೋಡನ್ ಕುಂಟೆ ಕ್ರಾಸ್ಗೆ ಎಲ್ಲಿ ಬರ್ಬೇಕು ಹೇಳೋ, ಬಂದ್ರೆ ಮಗನೇ ತುಳುದ್ ಸಾಯಿಸ್ಬಿಡ್ತೀನಿ ಹಂಗೇನೆ, ನಿನ್ ಗೊತ್ತಿಲ್ಲ ನೀನು. ಅಲ್ಲ ನಾನೇನ್ ಟಮಾಟನ ಈರುಳ್ಳಿನ ನೀವು ತೊಳೆದ್ಬಿಟ್ಟು ಇದ್ ಮಾಡಕ್ಕೆ ಏನಾದ್ರೂ ಹೋಗ್ಲಿ ಅಂದ್ರೆ ಮಾತಾಡಿದ್ರೆ ಮಾತ್ರ ನಾಲ್ಗೆ ಕಿತ್ಬಿಟ್ಟು ನಾಯಿಗೆ ಹಾಕ್ಬಿಡ್ತೀನಿ. ಡೋಂಟ್ ಟ್ರೈಸ್ ಮೈ ಟೆಂಪರ್. ಪುನಃ ನೋಡಿ ಮೇಡಮ್ ಮಾಡಿದ್ರೆ ನಾನು ಏನ್ ನನ್ಗೆ ಗೊತ್ತಿಲ್ಲ, ನನ್ಗೆ ಯಾರನ್ನೂ ಬಿಡಲ್ಲ, ನನ್ ವಿಷಯಕ್ಕೆ ಬಂದ್ರೆ ಮಾತ್ರ ಬಿಡಲ್ಲ. ಅಲ್ಲ ಬಿಡ್ಬೇಡಿ, ಹಿಡ್ಕೊಳ್ಳಿ ಆಯ್ತು. ನೀವ್ ಇಂಗ್ಲಿಷ್ ಅಲ್ಲಿ ಮಾರಾಯ ನಿನ್ ಹಿಡ್ಕೊಂಡ್ ನಾನು ಏನಯ್ಯ ಮಾಡ್ಲಿ? ನೀನ್ ಏನೋ ಬಾಯಿ ಹುಳ ಪಳ ಅಂತ ಹೇಳಿದಕ್ಕೆ ಮಾತಾಡ್ತಾ ಇರೋದು. ನೋಡಿದ್ರಾ ನೀವು ಮಾತಾಡೋದ್ರಲ್ಲಿ ನಾನು 1% ಮಾತಾಡಿಲ್ಲ. ನಿಮಗೆ ಅಷ್ಟು ಅಂದರೆ ನನಗೆ ಒಳಗಡೆ ದುರ್ಯೋಧನ ಕುಣಿತಾವನೆ ಹಂಗೇನೆ, ನಾನು ಏನೇನು ಮಾತಾಡ್ಬಿಡ್ತೀನಿ ಅಂತ ಕಂಟ್ರೋಲಲ್ಲಿದ್ದೀನಿ ನಾನು. ನೀವು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ನಾನೆಲ್ಲ ಅರ್ಥ ಮಾಡ್ಕೊಂಡೆ. ನಾನು ಮಾತಾಡ್ತಾ ಇರೋದು ಜಾಸ್ತಿ ಮಾತು ಬೇಡ. ಏನು ಜಾಸ್ತಿ ಮಾತು ಬೇಡ? ದಯವಿಟ್ಟು ಜಿಪ್ ಯೋರ್ ಮೌತ್ ಅಂಡ್ ಕೀಪ್ ದ ಫೋನ್, ದಟ್ಸ್ ಇಟ್. ಇಷ್ಟೊಂದು ಇಂಗ್ಲಿಷ್ ಮೈಗೆ ಒಳ್ಳೇದಲ್ಲ, ಹೇಳ್ತಾ ಇದ್ದೀನಿ ಮೇಡಮ್. ಏ ನಾನೇನು ಇಂಗ್ಲೀಷಲ್ಲಿ ಏನು ಮಾತಾಡಿಲ್ಲ, ಜಸ್ಟ್ ನಂಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದು ನೀನು ಯಾರು, ಯಾರು ನೀನು ಅಷ್ಟೇ. ಅದೇ ಹಿಂಗೆ ತಣ್ಣಗೆ ಕೂಲಾಗಿ ಕೇಳಿದ್ರೆ ಎಲ್ಲ ಹೇಳ್ತೀನಿ. ಅದು ತಣ್ಣಗೆ ಕೇಳ್ತಾ ಇರೋದು, ಯಾರು ಸ್ಟವ್ ಮೇಲೆ ಕೂತ್ಕೊಂಡೇನು ಕೇಳ್ತಾ ಇಲ್ಲ, ತಣ್ಣಗೆ ಕೇಳ್ತಾ ಇರೋದು ಯಾರು ನೀನು. ಇಷ್ಟು ಕೋಪ ಮಾಡ್ಕೊಂಡ್ರೆ ಹೇಳಲ್ಲ ಬಿಡಿ ನಾನು. ನನಗೆ ಇದು ಬರಲ್ಲ ನನಗೆ, ಆಯ್ತಾ? ನನಗೆ ಪ್ರೊವೋಕ್ ಮಾಡಬೇಡಿ ಪ್ಲೀಸ್, ದಯವಿಟ್ಟು. ಮೋಸ್ಟ್ಲಿ ಯಾವುದೋ ರಾಂಗ್ ನಂಬರ್ ಮಾಡಿದ್ದೀರಾ ಅನಿಸುತ್ತೆ, ಫೋನ್ ಇಟ್ಬಿಡಿ. ಅಲ್ಲ ರಾಂಗ್ ನಂಬರ್ನೇ ಅವಾಗಿಂದ ನೀವು ಅಷ್ಟೊಂದು ಮಳೆ ಹೊಡಿತೀರಾ, ಅಷ್ಟೊಂದು ಫ್ರೀ ಆಗಿದ್ದೀರಾ ನೀವು. ರೀ ಸ್ವಾಮಿ, ನಾನೇನು ಮಳೆ ಹೊಡೆದಿಲ್ಲ, ಮಳೆ ಹೊಡಿತಗಳಿ ಹ್ಯಾಮರ್ ಅಲ್ಲ ನಾನು ಮಳೆ ಹೊಡಿಯೋದಕ್ಕೆ. ನೀವು ನನಗೆ ಮಳೆ ಹೊಡಿತಾ ಇದ್ದೀರಾ, ಮಳೆ ಹೊಡಿತಾ ಇದ್ದೀರಾ. ನೀವು ಯಾರು ಏನು ಹೇಳ್ದೆ ನನಗ್ ಮಳೆ ಹೊಡಿತಾ ಇದ್ದೀರಾ. ಬೇಕಾದ್ರೆ ಮುಂದಿನ ತಿಂಗಳು ಬಿಟ್ಕೊಳಕ್ಕೆ ನಾನು ರೆಡಿ ಇಲ್ಲ. ಬೇಕಾದ್ರೆ ಮುಂದಿನ ತಿಂಗಳು ಫೋನ್ ಮಾಡ್ತೀನಿ, ಅವಾಗ ಸ್ವಾಮಿ ಅಂತ ಹೇಳಿ ಮಳೆ ಹಾಕ್ಸ್ಕೊತೀನಿ. ಇವಾಗ ಯಾಕೆ ಇಷ್ಟು ಬೇಗ ನೀವು ಅಡ್ವಾನ್ಸ್ ಆಗಿ ಸ್ವಾಮಿಗೆ ಅನ್ನೋದು? ನೀನೇನು ಹೇಳ್ಬೇಕಪ್ಪ, ಡಾರ್ಲಿಂಗ್ ಅಲ್ಲ. ಅಯ್ಯಪ್ಪ, ನಮ್ಮ ಅಮ್ಮನ ತರ ಇದ್ದೀರಾ, ಯಾಕೆ ಹಂಗೆಲ್ಲ ಅಂತೀರಾ? ಮತ್ತೆ ಇನ್ನೇನು ಹೇಳಬೇಕು? ಸ್ವಾಮಿ ಅನ್ಬಾರ್ದು, ಇಲ್ಲ ಅಪ್ಪ ಅಲ್ಲ, ಇಲ್ಲ ಇನ್ನೇನಂತ ಹೇಳಬೇಕು? ಸ್ವೀಟ್ ಆಗಿ ಆರ್ ಜೆ ಸುನಿಲ್ ಅನ್ಬಿಡಿ, ಓಕೆ ಅಂತೀನಿ. ಆಹಾ, ಈ ಥರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ? ನಿಮ್ಮ ಜೊತೆಗಾರ ಯಾರು? ಅವರಪ್ಪ ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ, ನೋಡಿರ್ಲಿಲ್ಲ. ಏಯ್, ಯಾರು ನನ್ನ ನಂಬರ್ ಕೊಟ್ಟಿದ್ದ? ಕೃಷ್ಣಮೂರ್ತಿ ಅಂದ್ರೆ ಯಾರು? ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಮಾತಾಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು ಮಾತಾಡಿದಕ್ಕೆ. ಹೌದಾ? ಥ್ಯಾಂಕ್ ಯು. ವೆಲ್, ವಂಡರ್ಫುಲ್ ಆಗಿರೋ ಇವತ್ತಿನ ಎಪಿಸೋಡ್ ನೀವು ಮುಗಿಸೋ ಮುಂದಿನ ಬೊಂಬಟ್ಟಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದರೆ ನಗ್ನಗ್ತಾ ಹ್ಯಾಪಿ ಇಂದರೆ. ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಬಾ. ಜೈ ಹಿಂದ್, ಜೈ ಕರ್ನಾಟಕ. RJ Sunil prank calls.